ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ ಇರಿಸಿರುವ ಶ್ರೀಕೃಷ್ಣ ಪಾರ್ಯಾತ ರಂಗಪ್ರಯೋಗ ವಾಚನವನ್ನು ಮಾಡ್ತಾ ಇದ್ದೀನಿ. ಕೃಷ್ಣ ಸತ್ಯಭಾಮೆಯರ ಸಂವಾದ ಪ್ರಾರಂಭವಾಗಿದೆ. ಸತ್ಯಭಾಮೆಯ ಪರವಾಗಿ ದೂತ ಹೇಳಿದ ಮಾತು, ಜಗತ್ತಿಗೆ ಸೂರ್ಯ ಒಬ್ಬನೇ ಇದ್ದರೂ ಕೂಡ ಪ್ರಕಾಶ ಮಾತ್ರ ಸಮನಾಗಿರುವಂತೆ ನೀವು ರುಕ್ಮಿಣಿ ತಾಯಿ ಮೇಲೆ ಒಂದು ಭೇದ, ಹಾಗೆ ಸತ್ಯಭಾಮೆ ತಾಯಿಲಿ ಏನು ಭೇದ ಮಾಡಿ, ಯಾಕೆ ಭೇದ ಮಾಡ್ತೀರಿ, ಆ ರುಕ್ಮಿಣಿ ಅವಳ ತಾಯಿ ಏನು ಮಾಡಿದಳು, ರುಕ್ಮಿಣಿ ಏನು ಮಾಡಿದಳು ಅದನ್ನು ಹೇಳಬೇಕಲ್ಲ. ಹಾಂ ಹೇಳಿ ಸ್ವಾಮಿ. ನಗೆಯನ್ನು ಮಲ್ಲಿಗೆ ಮಾಡಿ ಸುತ್ತಮುತ್ತಲು ಚೆಲ್ಲಿದಳು, ಕುಚಯೋಗ ಗಂಭೀರಗಳಿಂದ ಎನ್ನಲಿ ಕಟ್ಟು ಕತ್ತಿಯಳು. ಆದರ ಮೃತವ ಕುಡಿಸಿ ಬರಿಯಗಲದಂತೆ ಭಾಷೆ ಕೊಂಡಳು ರುಕ್ಮಿಣಿ. ರುಕ್ಮಿಣಿ ಎಂಥ ಭಕ್ತಿ ಮಾಡಿದಾಳೆ, ಏನು ಮಾಡಿದಾಳ್ರಿ ಅಂಥ ಭಕ್ತಿ ಏನದ ತೂತೆ? ದೇವರ ಪೂಜೆ ಮಾಡುವಾಗ ಪ್ರತಿಯೊಬ್ಬರಿಗೂ ಕರ್ತವ್ಯ ಅಂತ ಭಾವಿಸಿ ದೇವ ಪೂಜೆಯನ್ನು ಮಾಡ್ತಾರೆ ಲೋಕದೊಳಗೆಲ್ಲರೂ. ಹಾಗೆ ರುಕ್ಮಿಣಿ ಪತೇ ಪರದೈವ ಅಂತ ತಿಳ್ಕೊಂಡು ನನ್ನ ಪಾದ ಪೂಜೆಯನ್ನು ಮಾಡ್ತಾ ಇದ್ದಳು. ಏನು ಹೇಗೆ ಮಾಡ್ತಾಯಿದ್ರು ಅಂದರೆ, ದಿನಾಲೂ 101 ಪುಷ್ಪಗಳನ್ನು ತಂದು ನನ್ನ ಪಾದಕ್ಕೆ ಅರ್ಪಿಸಿ ಪಾದ ಪೂಜೆ ಮಾಡ್ತಾ ಇದ್ದಳು. ಒಂದು ದಿವಸ ಇವಳು ರುಕ್ಮಿಣಿಯಲ್ಲಿ ಭಕ್ತಿ ಹೇಗದ ಅಂತ ತಿಳ್ಕೊಂಡು ನವಳನ್ನು ಪರೀಕ್ಷೆ ಮಾಡಬೇಕಂತೇಳು ಅವಳು ಇಟ್ಟಂಥ 101 ಪುಷ್ಪಗಳಲ್ಲಿ ಒಂದು ಪುಷ್ಪವನ್ನು ಕದ್ದು ಮುಚ್ಚಿಟ್ಟೆ. ಮತ್ತು ನಿಮ್ಮದು ಇದೇ ಕೆಲಸ ಅಲ್ಲರಿ, ಯಾವಾಗಲೂ ಸಣ್ಣಾಗಿರ್ತಂದ್ರೆ ಬೆಣ್ಣೆ ತುಡುಗು ಮಾಡಿದರೆ ಮತ್ತು ಅದು ಇದನ್ನ ಕೆಲಸ ಮಾಡೋರು ನೀವು? ಹಾಗಲ್ಲ ದೂತೆ, ಅವಳ ಒಂದು ಭಕ್ತಿಯ ಪರೀಕ್ಷೆ ಮಾಡುವುದಕ್ಕಾಗಿ ಒಂದು ಪುಷ್ಪವನ್ನು ತೆಗೆದು ಬೇರೆ ಕಡೆ ಇಟ್ಟೆ. ರುಕ್ಮಿಣಿ ನಿತ್ಯದಂತೆ ನನ್ನ ಪಾದವನ್ನು ತೊಳೆದು ಪುಷ್ಪಗಳನ್ನು ಪಾದಕ್ಕೆ ಅರ್ಪಿಸುವಾಗ ಒಂದು ಹೂವು ಕಡಿಮೆ ಬಿದ್ದಿತ್ತು. ಮತ್ತು ನೀವು ತೊಗೊಂಡಿದ್ರಲ್ಲಿ ನಿಮ್ಮ ಮೊದಲು ಕದ್ದು ಮುಚ್ಚಿಟ್ಟಿದ್ರಿ, ಅದನ್ನೇ ಹೇಳ್ತಾನೆ ಕೇಳ. ಆಗ ಪೂಜೆಗೆ ಭಂಗ ಬರಬಾರ್ದು ಅಂತ ಹೇಳ್ಕೊಂಡು ಯಾಕೆ ಇನ್ನೊಂದು ಪುಷ್ಪ ಎಲ್ಲಿ ತರಬೇಕು ತಗೊಂಡು ಆಕೆ ಏನು ಮಾಡಿದಂದರೆ, ಹಿಂದು ಮುಂದೆ ನೋಡದೆ ತನ್ನ ಎಡಗಡೆಯ ಕುಚವನ್ನೇ, ಅವಳ ಮೊಲೆಯನ್ನೇ ಕತ್ತರಿಸಿ ನನ್ನ ಪಾದಕ್ಕೆ ಅರ್ಪಣೆ ಮಾಡಿದಳು. ಏನ್ರಿ ನೀವು ಎಲ್ಲ ಹೆಂಗೆ ಪರೀಕ್ಷೆ ಮಾಡ್ತೀವಿ ಈ ಥರ ಮಾಡ್ಬೇಕು? ಅದಕ್ಕೆ ನನಗೆ ರುಕ್ಮಿಣಿ ಅವಳ ಒಂದು ನಿಜವಾದ ಒಂದು ಭಕ್ತಿ, ಅವಳ ಒಂದು ಶ್ರದ್ಧೆ ಮೇಲೆ ಭಾಳ ಒಂದು ಗೌರವ ಅದ. ಅಷ್ಟೇ ಅಲ್ಲದ ಅವಳು ಅನನ್ಯ ಭಕ್ತಿಯಿಂದ ನನ್ನನ್ನು ಧ್ಯಾನ ಮಾಡ್ತಾ ಇದ್ದ, ಕೃಷ್ಣ ಪರಮಾತ್ಮ ನಿನ್ನನ್ನು ಬಿಟ್ಟೇ ಇರಲಾರ ಅಂತ ಹೇಳಿಕೊಂಡು ನನ್ನ ಸ್ಮರಣೆಯಲ್ಲಿದ್ದಾಗ ಅವಳನ್ನು ನಾನು ಮದುವೆಯಾಗಿದ್ದು ಅದ, ಅದಕ್ಕಾಗಿ ಅವಳ ಮೇಲೆ ಪ್ರೇಮ ಇದೆ. ಅಂಥ ಪ್ರೀತಿ ಪ್ರೇಮ ಇವಳಲ್ಲಿ ಇಲ್ಲ, ಇವಳಲ್ಲಿ ಅಹಂಕಾರ ತುಂಬಿದ. ದೂತೆ ಏನು ಹೇಳ್ತಾರೆ ಇವರು, ರುಕ್ಮಿಣಿ ರುಕ್ಮಿಣಿ ಅಂತೇಳಿ ದೆವ್ ಬಿಡೋದು ಇವರಿಗೆ. ದೆವ್ ಅಲ್ಲ, ನಾನು ದಣ ಅಂತ ಹೇಳಿದ್ನಿ, ಅದಕ್ಕೆ ದಣ ಅಂತ ತಿಳ್ಕೊಂಡು ಹಿಂಗೆ ಉತ್ತರ ಕೊಡ್ತಾರೆ. ರುಕ್ಮಿಣಿ ರುಕ್ಮಿಣಿ ಅಂತ ಬಡಬಡಿಸ್ತಾರೆ. ಇವರು ಗುಡ್ಡ 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 ಅಡ್ಡಾಡಿ ದಣ ಕಾದಿಲ್ಲ ಅನ್ನೋದೇ ಕೇಳೋರನ್ನ. ಓಹ್ ಹಿಂಗಂದೆ, ನನಗೆ ಗೊತ್ತಾಗಲಿಲ್ಲ ಬಿಡಂತ ಅಂದ್ರೆ ಆಕಳ ಕಾದಿದ್ರು ದನಗಳು ಕಾದಿದ್ರು ಅದನ್ನು ಕೇಳತ್ತಂದ್ರಿ, ಅದಕ್ಕೆ ದಣ ಅಂದ್ರಿ. ಹಾಂ ಹಾಂ ನೋಡಿದೂತೆ, ನಿನ್ನ ಮಾತು ಕರೆಯದ. ನಾನು ಆಕಳ ಕಾದಿಲ್ಲ, ಆ ಕಳೆ ಅಂತಂದರೆ ಭಕ್ತರಲ್ಲಿರ್ತಕ್ಕಂಥ ಆ ಕಳೆ ಅನ್ನುವಂಥದ್ದನ್ನು ಕಾದ್ದೀನಿ, ನಾನೇನು ಆಕಳ ಕಾದಿಲ್ಲ. ಅದು ಹೆಂಗ್ರಿ ಸ್ವಾಮಿ ನಮ್ಗೆ ತಿಳಿಯಂಗೆ ಹೇಳ್ರಿ? ನೋಡು ನಿನಗೆ ಹೆಂಗೆ ಸೊಕ್ಕು ಬಂದೈತಿ, ನನಗೆ ಹೆಂಗೆ ಸೊಕ್ಕು ಬಂದತ್ರಿ ಅದನ್ನು ಹೇಳ್ತೀನಿ ಕೇಳಲ್ಲ. ನೋಡು ನಾನು ಸತ್ರಾಯತರಾಜನ ಮಗಳು, ಸುಳ್ಳೇನ್ರಿ ಕರೆಯದ, ನನ್ನ ತಂದೆ ದೊಡ್ಡ ರಾಜ ಅದು ಕರೆಯದ, ನನ್ನ ಹತ್ರ ಸಮಂತಕ ಮಣಿ ಅದ ಅದು ಕರೆಯದ, ಅದು ಅದ ದಿವಸ ನನಗೆ ಸವಾಮಣ ಬಂಗಾರ ಕೊಡ್ತೈತಿ ಅದು ಕರೆಯದ, ಮೇಲಾಗಿ ನಾನು ಪರಮಾತ್ಮನ ಹೆಂಡತಿ. ಹಿಂಗೆ ಎಲ್ಲ ಒಳಗೆ ಅಹಂಕಾರ ತುಂಬಿಕೊಂಡು ಸಾಕ್ಷಾತ್ ಭಗವಂತನಾದ ನನ್ನ ಎದುರಿಗೆ ಇಷ್ಟು ಸೊಕ್ಕಿನಿಂದ ಮಾತಾಡ್ತೆ ಅಂದಮೇಲೆ ಇದಕ್ಕೇನಂತಾರೋ, ನೀವು ಹೇಳಿದೆವು ಏನು ಸುಳ್ಳೇನ್ರಿ, ನಾವು ಇಷ್ಟೆಲ್ಲ ಹೇಳಿದ್ದು ಕರೆಯದನ ಅದು ಸೊಕ್ಕಿರಬಾರ್ದು ಅಂತೇಳಿ ನಾನು ಮೇಲೆ ಮೇಲೆ ಹೇಳ್ತೀನಿ. ನಿನ್ನಂಗೆ ಆ ಇಂದ್ರದೇವಗ ಸೊಕ್ಕು ಬಂದಿತ್ತು, ಆ ಇಂದ್ರದೇವಿಗೆ ಏನು ಸೊಕ್ಕಿದ್ರಿ ಇಂದ್ರಗೆ? ನೋಡು ಅವ ಗೋಪಾಲಕರಿಗೆ ಮತ್ತು ಎಲ್ಲರಿಗೂ ಏನು ಹೇಳಿದಂತಂದ್ರೆ, ಏನು ಹೇಳಿದ್ರಿ ಇಂದ್ರದೇವ,
ನೋಡಿ ನಿಮಗೆ ಮಳೆ ಬೆಳೆ ಕೊಡುವವ ನಾನು, ಧನ ಕನಕ ಕೊಡುವವ ನಾನು. ಮತ್ತು ಆ ಕೃಷ್ಣ ದೇವರಲ್ಲ, ಆ ಕೃಷ್ಣನ ಪೂಜೆ ಮಾಡಬೇಡ್ರಿ, ನನಗೆ ಪೂಜೆ ಮಾಡಬೇಕು ಅಂಥೇಳಿ ಅವ್ರ ಮೇಲೆ ಒತ್ತಾಯದಿಂದ ಅವರಿಗೆ ಹೇಳಿದಾಗ, ಆದರೆ ಗೋಪಾಲಕರು ನನ್ನ ಮೇಲೆ ಅನನ್ಯವಾದ ಒಂದು ಭಕ್ತಿಯನ್ನು ಇಟ್ಟುಕೊಂಡವರು, ಇಂದ್ರನ ಮಾತನ್ನು ಮನ್ನಿಸದೆ ಏನು ಮಾಡಿದಂದ್ರೆ ಅವರು ಮತ್ತೆ ನನ್ನನ್ನೇ ಪೂಜಿಸಿದರು. ಆವಾಗ ಸಿಟ್ಟಿಗೆದ್ದಂಥ ದೇವೇಂದ್ರ ಏನು ಮಾಡಿದ, ಏನು ಮಾಡಿದ, ಧಾರಾಕಾರವಾಗಿ ಮಳೆ ಸುರಿಸಾಕೆ ಶುರು ಮಾಡಿದ. ಮಳೆ ಹೇಗೆ ಬತ್ತಂತಂದರೆ ಎಲ್ಲ ಕಡೆ ಮಳೆ 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 ಅಂತೇಳಿ ಭಕ್ತರೆಲ್ಲ ಕಂಗಾಲಾಗಿ ನಿಂತುಬಿಟ್ರು. ಗೋವುಗಳೆಲ್ಲ ಅವು ಏನು ಮಾಡಬೇಕನ್ನೋದು ಗೊತ್ತಾಗದೆ ಒಂದು ಕಡೆ ನಿಂತರು. ಇಂಥ ಒಂದು ವೇಳೆಯೊಳಗೆ ಅವರು ನನ್ನನ್ನು ಬಿಡಿಕೊಂಡಾಗ, ಇಂಥ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ನಾನು ಕಿರುಬೆರಳಿನಿಂದ ಗೋವರ್ಧನಗಿರಿಯನ್ನು ಎತ್ತಿಬಿಟ್ಟೆ, ಎತ್ತಿ ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಿದೆ. ಆವಾಗ ಏನಾಯ್ತಂತಂದ್ರೆ ಅಂಥ ಒಂದು ಆ ಭಕ್ತರ ಕಳೆಯನ್ನು ಕಾಯುವುದು ನನ್ನ ಧರ್ಮ ಹೌದಲ್ಲೋ, ಹೀಗಾಗಿ ಆ ಭಕ್ತರ ಆ ಕಳೆಯನ್ನು ಕಾದ್ದೇನೆ, ನಾನು ಅಕಳಕ್ಕಾದಿಲ್ಲ. ಒಂದಿಲ್ಲ ಒಂದು ಏನಾರ ಒಂದು ಪಾಚಿ ಹಚ್ಚೇ ಬಿಡ್ತಾರೆ ಬಿಡಿ ದೂತಿಯವರು. ಹೌದು ಬಿಡಿ, ಕಪಟನಾಟಕ ಸುತ್ತದಾರೆ ಕೃಷ್ಣ ಪರಮಾತ್ಮ. ಇದಿಲ್ಲರಿ ಸ್ವಾಮಿ ಅಭಿಮನ್ಯು ನಿಮ್ಮ ತಂಗಿ ಮಗ ಹೌದಲ್ರಿ? ಹೌದು, ನನ್ನ ತಂಗಿ ಮಗ ಕರೆಯದ. ಮತ್ತು ಅವನಿಗೆ ಚಕ್ರವ್ಯೂಹ ಒಂದು ಕೋಟೆ ಒಳಗೆ ಹೋಗುದಾರಿ ಎಷ್ಟನ್ನು ಹೇಳಿಬಿಟ್ರಿ, ಹೊರಗಡೆ ಬರುವಂಥ ದಾರಿ ಹೇಳಿಲ್ಲ. ಪಾಪ ಆ ಸಣ್ಣ ಮಗನ ನೀವು ಕೊಂದುಬಿಟ್ರಿ. ಏನು ಮಾತಾಡ್ತೀಯ, ನನಗೆ ಹುಟ್ಟಿದಾಗಿಂದ ಇಲ್ಲಿಯವರೆಗೆ ಇಲ್ಲದ ಆರೋಪಗಳನ್ನು ಬರ್ತಾವೆ. ನೋಡು ಸತ್ಯಭಾಮ, ಅಭಿಮನ್ಯು ನನ್ನ ತಂಗಿ ಸುಭದ್ರಾಳ ಮಗ ಅಂದಮೇಲೆ ಆತ ನನಗೆ ಸೋದರಳಿ ಆಗಬೇಕು. ಸೋದರಳಿಯನ ಮೇಲೆ ಎಲ್ಲರಿಗೂ ಪ್ರೀತಿ ಇರತ್ತೆ, ಹಂಗೆ ನನಗಾದರೂ ಪ್ರೀತಿ ಸೋದರಳಿಯನ ಮೇಲೆ ಇತ್ತು. ಆದರೆ ನನ್ನ ಸೋದರಳಿಯ ಲೋಕದಲ್ಲಿ ಅಭಿಮನ್ಯು ಅಂತ ಒಂದು ಹೆಸರು ಪಡೆದು ಜಗದ್ವಿಖ್ಯಾತನಾದ ಚಕ್ರವ್ಯೂಹ ಕೋಟೆಯೊಳಗೆ ಹೋಗುವಂಥ ಮಾರ್ಗ ಯಾಗ ಪ್ರವೇಶ ಮಾಡಬೇಕು ಅಂಥೇಳಿ ನನ್ನ ತಂಗಿ ಸುಭದ್ರೆಗೆ ಅವಳು ಗರ್ಭಿಣಿಯಾಗಿದ್ದಾಗ ನಾವು ಹೇಳ್ಕೋತ ಇದ್ದೆ. ಆವಾಗ ರಥದಲ್ಲಿ ನಾವು ಹೋಗ್ತಾ ಇರುವಾಗ ನನ್ನ ತಂಗಿ ಸುಭದ್ರಳಿಗೆ ನಿದ್ರೆ ಬಂತು. ನಿದ್ರಾವಶಳ ಅಂತ ಸುಭದ್ರೆಗೆ ನಾನು ಹೇಳುವಂಥ ಚಕ್ರವ್ಯೂಹ ಕೋಟೆಯನ್ನು ಭೇದಿಸುವಂಥ ಒಂದು ಮಾರ್ಗ ಎಲ್ಲ ರೀತಿಗಳು ಗೊತ್ತಾಗದೇ ಇದ್ದರೂ ಕೂಡ ಒಳಗಡೆಯಿಂದ ಹ್ಞೂ ಹ್ಞೂ ಅನ್ನುವಂಥ ಒಂದು ಶಬ್ದ ಹೊರಬರ್ತಿತ್ತು. ಆವಾಗ ಒಮ್ಮೆಲೆ ನಾನು ಹ್ಞೂ ಹ್ಞೂ ಅನ್ನುವರು ಯಾರು, ನನ್ನ ತಂಗಿ ನಿದ್ರಾವಶಳಾಗಿದ್ದಾಳೆ ಅಂದುಕೊಂಡು ನೀನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಗರ್ಭದಲ್ಲಿ ಇದ್ದಂಥ ನನ್ನ ಸೋದರಳಿ ಅಭಿಮನ್ಯು ನೀನು ಯಾರು ಅಂತ ಕೇಳಿದ. ನಾನು ಕೃಷ್ಣ ಪರಮಾತ್ಮ, ನಾನು ನಿನ್ನ ಅಳಿಯ ಅಂತ ಹೇಳಿದ. ನೀನು ಯಾಕೆ ಹುಟ್ಟಿ ಬಂದಿ? ನಾನು ದುಷ್ಟಮರದ ನನ್ನ ಮಾವನನ್ನು ಸಂಹಾರ ಮಾಡುವುದಕ್ಕಾಗಿ ಬಂದೇನೆ, ಕಂಸನ ಸಂಹಾರ ಮಾಡಿದ್ದೀನಿ, ನೀ ಯಾಕೆ ಬರ್ತಿ ಅಂದ ಅಕ್ಷಣ ಆತನ ಹಿಂದಿನ ಒಂದು ಪ್ರಾರಬ್ಧ ನೋಡು ಕಲಂಕುಷ ರೀತಿಯಿಂದ ಕೂಡಿದ್ದರಿಂದ ನಾನು ನನ್ನ ಸೋದರ ಮಾವನ ಸಂಹಾರ ಮಾಡಲಿಕ್ಕೆ ಬರ್ತೇನೆ ಅಂತ ಹೇಳಿದ. ಅಂದ್ರೇನು, ಇನ್ನೂ ಅದು ಪರಿಪಕ್ವತೆಯನ್ನು ಹೊಂದಿರಲಿಲ್ಲ, ಸಾತ್ವಿಕತೆಯಿಂದ ದೂರ ಆಗಿತ್ತು ಪಿಂಡ. ಇನ್ನು ಹುಟ್ಟಿ ಬಂದ ಮೇಲೆ ಏನು ಮಾಡ್ತಾನೆ ಅನ್ನೋದು, ಲೋಕ ಕಂಟಕನ ಆಗ್ತಾನೋ ಅನ್ನುವಂಥದ್ದನ್ನು ತಿಳಿದು ನಾನು ಚಕ್ರವ್ಯೂಹ ಕೋಟೆಯನ್ನು ಒಳಗೆ ಪ್ರವೇಶ ಮಾಡೋದನ್ನು ಅಷ್ಟೇ ಹೇಳಿದ್ದೆ, ಹೊರಗೆ ತಿರುಗಿ ಬರುವಂಥ ಮಾರ್ಗವನ್ನು ಹೇಳಲಿಲ್ಲ. ಅಕಸ್ಮಾತ್ ಹೇಳಿದರೆ ಏನಾಗಿತ್ತು, ನನ್ನ ಸೋದರಳಿಯ ಅಭಿಮನ್ಯು ಲೋಕಕಂಟಕನಾಗಿ ಬಿಡ್ತಿದ್ದ. ನೋಡು ವಿಚಾರ ಮಾಡು, ನನ್ನ ಸೋದರಳಿಯ ನನ್ನ ತಂಗಿಯ ಮಗ ಲೋಕಕಂಟಕನಾಗಿ ಆತನು ಅಪಕೀರ್ತಿಯನ್ನು ಹೊಂದುವುದಕ್ಕಿಂತ ಚಕ್ರವ್ಯೂಹ ಕೂಟವನ್ನು ಭೇದಿಸಿ ವೀರಾದಿ ವೀರರೊಂದಿಗೆ ಹೋರಾಡಿ ವೀರ ಮರಣವನ್ನು ಅಪ್ಪಿದ, ಕೊನೆಗೆ ವೀರ ಅಭಿಮನ್ಯು ಅಂತೇಳಿ ಲೋಕದಲ್ಲಿ ಖ್ಯಾತನಾದ. ಹಿಂಗೆ ನನ್ನ ತಂಗಿಯ ಮಗ್ಗ ಒಳ್ಳೆಯದಾಗಲಿ ಅನ್ನುವ ದೃಷ್ಟಿಯಿಂದ ಆತನ ಹೆಸರು ಅಜರಾಮರವಾಗಿ ಉಳಿಲಿ ಅಂತ ತಿಳ್ಕೊಂಡವನ್ನ ಕುರುಕ್ಷೇತ್ರ ರಂಗದೊಳಗೆ ಚಕ್ರವ್ಯೂಹ ಕೂಟವನ್ನು ಭೇದಿಸಿ ಹೊರಬರಲಾರಂತೆ ಮಾಡಿ ಆತನನ್ನು ಅಮರನನ್ನಾಗಿ ಮಾಡಿದ್ದೀನಿ, ಕೀರ್ತಿವಂತನನ್ನಾಗಿ ಮಾಡಿದನು. ಇದು ಅವನ ಹಿತಕ್ಕಾಗಿನ ಹೌದಲ್ಲೋ? ನೋಡಿದು ತೈ ತಪ್ಪ ಎಂದೂ ಅವ್ರು ನಂದು ತಪ್ಪಾಗೈತಿ ಅನ್ನೋದಿಲ್ಲ. ಯಾರು ತಪ್ಪು ಅನ್ನೋದು ಹೇಳ್ತಾನೆ, ಹೆಂಗಾದರೂ ಮಾಡಿ ತಿಳಿಸಿ ಹೇಳಿ ತಾವು ಮಾತ್ರ ಮಾಡಿದ್ದ ಕರ್ಣ ಅಂತಾರೆ. ಅದಕ್ಕೆ ಏನಾದರೂ ಒಂದು ನೆಮ ಹಚ್ಚಿ ನಮ್ಮಂಥವ್ರು ಬಾಯಿ ಗಪ್ಪು ಮಾಡ್ತಾರೆ.
ಏನಮ್ಮ ಹೇಳೋದು ಬಿಡ್ರಿ, ಹೇಳ ನೀ ಏನು ಸಂಶಯ ಅದ ಅದನ್ನು ಹೇಳು, ನಾನು ನಿನಗೆ ಕೇಳ್ತೇನೆ, ನಿನಗೆ ಸರಿಯಾದ ಉತ್ತರನೂ ಕೊಡ್ತೇನೆ. ಕೃಷ್ಣ ಪರಮಾತ್ಮ ಹೇಳು ಸತ್ಯಭಾಮೆ, ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರು ಈ ಜಗದೊಳಗೆ ಒಬ್ಬರನು ಕಾಣೆ. ಸಾಕಷ್ಟು ಮಂದಿ ಬದುಕಿದಾರನ ನಂಬಿ ಹೇಳಿ ನಿನ್ನ ಕೇಳ್ತೀನಿ. ಕರಪತ್ರದಿಂದ ತಾಮ್ರಧ್ವಜನ ತಂದೆಯ ಕೊರಳ ಕೊಯ್ಸಿದೆ ಹರಿಯೇ, ಕುಂದಿಲ್ಲದೆ ಮರಳ ತನದಿಂದಲೇ ಹೋಗಿ ಆ ಭೃಗುಮುನಿಯ ಕಣ್ಣು ಹೊಡೆದೆ ಪರಮಾತ್ಮ. ಆ ಸ್ವಾಮಿ, ನೀವು ಫಟಿಂಗ 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 ಅಂತೇಳಿ ನಾನು ಕೈ ಎತ್ತಿ ಹೇಳ್ತೀನಿ. ಅಲ್ಲ, ನೀ ಹೇಳವಲ್ಲ ಕೇಳವ್ರ ಯಾರ, ಏನಾಗೈತಿ ನಿನ್ನ ಸಂಶಯ ಏನಿದೆ ಅದನ್ನು ಕೇಳು, ನಾ ಹೇಳ್ತೀನಿ. ನೋಡು ಭಾಮ, ಮನುಷ್ಯನಾಗ ಯಾವ ಸಂಶಯನೂ ಇಟ್ಕೊಳ್ಬೇಡ. ನಿನ್ನ ಏನು ಪ್ರಶ್ನೆ ಅದಾವ ಪ್ರಶ್ನೆಗಳನ್ನೆಲ್ಲ ಕೇಳು, ನಾನು ಬೆಳೆತನಕ ಹೇಳ್ತೀನಿ. ಒಂದು ಬೆಳಗ್ಗೆ ಮುಂದೆ ಮತ್ತೊಂದು ಬೆಳೆದು ನಿನಗೆ ಎಷ್ಟು ಸಲ ಸಂಶಯ ಅದ ಎಲ್ಲವನ್ನು ನನ್ನ ಮುಂದೆ ಹೇಳು. ನೋಡ್ರಿ ಸ್ವಾಮಿ, ಆ ತಾಮ್ರಧ್ವಜನ ತಂದೆ ಮಯೂರ ಧ್ವಜ, ಅವನ ಕೊರಳ ಯಾಕೆ ಕೊರಿಸಿದ್ರಿ? ಆತ ನಿಮ್ಮನ್ನು ನಂಬಿ ದಿನನಿತ್ಯ ನಿಮ್ಮ ಧ್ಯಾನ ಮಾಡ್ತಾ ಇದ್ದ, ಅಂಥ ಭಕ್ತನ್ನು ಉಳಿಸೋದು ಹೋಗಿ ಅವನ ಶಿರವನ್ನು ಪೂರ್ತಿ ಹಿಂಗೆ ಎರಡು ಭಾಗ ಮಾಡಿಸಿಬಿಟ್ಟಿದ್ರಿ. ಅದು ಯಾರಿಂದ? ಅವನ ಸ್ವಂತ ಮಗ ಒಂದು ಕಡೆ, ಮತ್ತು ಒಂದು ಅವನ ಹೆಂಡತಿ ಒಂದು ಕಡೆ. ಹಿಂಗೆ ಯಾಕೆ ಮಾಡಿಸಿದ್ರಿ ನೀವು? ಇದೊಂದು ಭಕ್ತಿಯ ಪರಾಕಾಷ್ಟ ಸತ್ಯಭಾಮ, ನಿನಗೆ ತಿಳಿದಲ್ಲ. ತಾಮ್ರಧ್ವಜನ ತಂದೆಯ ಕೊರಳ ಕೊಯ್ಸಿದೆಯೇ ಅಂತ ಹೇಳಿದೆಯಲ್ಲ, ಖರೆಯದ ಭಕ್ತರಲ್ಲಿಲ್ಲ, ಜಗತ್ತಿಗೆ ತೋರಿಸಬೇಕಾಗಿತ್ತು. ಕೆಲವೊಂದು ಮಂದಿಗೆ ಬಂದ ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡಬೇಕಾಗಿತ್ತು, ಅದಕ್ಕಾಗಿ ನಾನು ಆ ರೀತಿ ಮಾಡಿದೆ ಚೀತಿಲು. ಅದೇ ಸರ್, ನೀವು ಹೇಳ್ತಿರ್ಕಿ ನಮಗೆ ತಿಳಿಯೋಂಗೆ ಹೇಳ್ರಿ. ನೋಡಿ ಹೇಗೈತೆ ಹೇಳ್ತಂದ್ರೆ, ಅರ್ಜುನಲ್ಲಿ ಸೂಕ್ಷ್ಮ ಅಹಂಕಾರ ಬಂದಿತ್ತು. ಏನಂತ, ನನ್ನಂಥ ಭಕ್ತನ ಯಾರಿಲ್ಲ, ನಾನು ಕೃಷ್ಣನ ಸಖ ಅಂಥೇಳಿ ಬಂದಿದ್ದು. ಅವನ ಒಂದು ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡೋ ಸಲುವಾಗಿ ನಾನು ಏನು ಮಾಡಿದೆ ಅಂತಂದರೆ, ದ್ವಿಜನಾಗಿ ಹೋಗಿ ಕೇಳಲು ನಿಜ ಶರೀರದಳು ಅರ್ಧವನಿತ್ತು ಕೃತಾರ್ಥನಾದನು ಮಯೂರಧ್ವಜ. ಮಯೂರಧ್ವಜ ಏನಾಯ್ತಂತಂದರೆ, ನಾವಿಬ್ಬರೂ ಸನ್ಯಾಸ ವೇಷವನ್ನು ಧಾರಣ ಮಾಡಿಕೊಂಡು ಬ್ರಾಹ್ಮಣ ವೇಷದನ್ನು ತೊಟ್ಟುಕೊಂಡು ಹೋಗಿ ನಾವು ತಾಮ್ರಧ್ವಜನ ತಂದೆ ಮಯೂರಧ್ವಜನ ಹತ್ರ ಹೋಗಿ ನಮಗೆ ಸಹಾಯ ಮಾಡಬೇಕು ರಾಜ ಅಂದ ಕ್ಷಣ, ರಾಜಧರ್ಮ ಏನದಂದರೆ ಯಾರೇ ಬರಲಿ ಅವರಿಗೆ ಸಹಾಯವನ್ನು ಮಾಡಬೇಕು, ಅದವರ ಧರ್ಮದ ಕೇಳಿ ನಿಮಗೇನು ಬೇಕು ಕೊಡ್ತೀನಿ ಅಂತಂದ್ರೆ. ಯಾಕಂದ್ರೆ ಅರ್ಜುನ ನನಗೇನಿತ್ತು, ನಾನು ಕೃಷ್ಣನ ಪರಮ ಸ್ನೇಹಿತ, ಮೇಲಾಗಿ ಭಕ್ತ, ನನ್ನಂಥ ಭಕ್ತಿವಂತರು ಯಾರೂ ಇಲ್ಲ ಅಂತ ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡುವುದು ನನ್ನ ಮೂಲ ಗುರಿಯಾಗಿತ್ತು. ಕರೆ ಬಿಡ್ರಿ, ಅದನ್ನು ನೀವು ಹೇಳಿರಿ, ಹೇಳಿ ಹೇಳ್ತಾರೆ. ಅಲ್ಲ, ನಾನು ಹೇಳಿದ್ರ ಪೂರ್ಣ ಕೇಳು, ಚಿತ್ತ ಕೊಟ್ಟು ಕೇಳು. ಹ್ಞೂ, ನಾ ಕೇಳ್ತೇನೆ ಹೇಳ್ರಿ ನೀವು. ನೋಡು ಸತ್ಯಭಾಮ, ಧರ್ಮರಾಜ ರಾಜಸೂಯಾಗ ಮಾಡಿ ಅಶ್ವವನ್ನು ಅಂದರೆ ನಾವು ಕುದುರೆಯನ್ನು ಬಿಟ್ಟುಬಿಟ್ಟ, ಆ ಕುದುರೆ ಏನು ಮಾಡ್ತಂದ್ರೆ ಮಯೂರಧ್ವಜನ ದೇಶವ ಅಂತ ರತ್ನಪುರವನ್ನು ಪ್ರವೇಶ ಮಾಡಿತು. ಆಗ ಆತನ ಮಗ ತಾಮ್ರಧ್ವಜ ಅರ್ಜುನನ ಕೂಡ ಯುದ್ಧ ಮಾಡಿ ಅರ್ಜುನನನ್ನು ಮೂರ್ಛೆಗೊಳಿಸಿದ. ಇದೇ ಸಮಯ ತಿಳಿದು ನಾನು ಅರ್ಜುನನ್ನು ಕರೆದುಕೊಂಡು ಬ್ರಾಹ್ಮಣ ವೇಷದಿಂದ ಮಯೂರಧ್ವಜನ ಆಸ್ಥಾನಕ್ಕೆ ಹೋಗಿ ಬೇಡಿಕೊಂಡೆ. ಏನಂತ ಬೇಡಿಕೊಂಡ್ರಿ ಸ್ವಾಮಿ? ಆಗಲಿ, ಸಾರ್ವಭೌಮನ ಅಂತ ಮಯೂರಧ್ವಜನೇ, ನಾನು ಕೃಷ್ಣ ಶರ್ಮನೆಂಬ ಬ್ರಾಹ್ಮಣ ಮತ್ತು ಈತ ನನ್ನ ಮಗ, ಇವನು ಕರ್ಕೊಂಡು ನಾನು ಕಾಡಿನ ಮಧ್ಯದಲ್ಲಿ ಬರ್ತಿರಳು, ಒಂದು ಸಿಂಹ ಒಂದು ಎದುರಾಗಿ ನನ್ನ ಮಗನನ್ನು ಹಿಡಿದುಕೊಂಡು ಬಿಟ್ಟಿದೆ. ಅವನು ನನಗೆ ಒಬ್ಬನೇ ಮಗನಾಗಿರುವಂತ ಅವನನ್ನು ಉಳಿಸಬೇಕಾಗಿದೆ ಎಂದು ಬೇಡಿಕೊಂಡಾಗ, ಏನಾತ್ರಿ ಸ್ವಾಮಿ, ಮುಂದೆ ಆ ಸಿಂಹವು ನನಗೆ ಈ ರತ್ನಪುರದ ರಾಜನಂತ ಮಯೂರಧ್ವಜನ ಶರೀರದ ಅಂದರೆ ಬಲಭಾಗವನ್ನು ನನಗೆ ತಂದು ಒಪ್ಪಿಸಿದರೆ, ಶರೀರದೊಳಗಿನ ಅರ್ಧ ಅಂದರೆ ಬಲಭಾಗವನ್ನು ಒಪ್ಪಿಸಿದರೆ ನಿನ್ನ ಮಗನನ್ನು ನಾನು ಕೊಲ್ಲದೆ ಉಳಿಸುವನು ಅಂದ ಕಾರಣ, ಆ ಒಂದು ಕಾರಣಕ್ಕಾಗಿ ನಾನು ತಮ್ಮಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಮಹಾರಾಜ.
ನಿನ್ನ ಶರೀರದಲ್ಲಿಯ ಬಲಭಾಗವನ್ನು ನನಗೆ ದಾನ ಮಾಡಬೇಕು ಅಂತ ಕೇಳಿಕೊಂಡಾಗ ಮಯೂರಧ್ವಜ ಭಾಳ ಸಂತೋಷದಿಂದ ಆತ ಮುಗುಳನಿಗೆ ತಾಗಲಿ ಪರಮಾತ್ಮ ಅಂತ ಬೇಡಿಕೊಂಡ.